ಇಂದು ಕಾರ್ತೀಕ ಮಾಸದ 12ನೆಯ ದಿನ. ಕಾರ್ತೀಕ ಪುರಾಣದ 12ನೆಯ ಅಧ್ಯಾಯದಲ್ಲಿ ಉತ್ಥಾನ ದ್ವಾದಶಿ ಮತ್ತು ಅಂದು ಮಾಡುವ ದಾನಗಳಿಂದ ಲಭಿಸುವ ಪುಣ್ಯದ ಫಲಗಳ ಬಗ್ಗೆ ಹೇಳಲಾಗಿದೆ. ಜನಕ ಮಹಾರಾಜನನ್ನು ಕುರಿತು ಮಾತು ಮುಂದುವರೆಸಿದ ವಸಿಷ್ಠರು, ಮಹಾರಾಜ, ಕಾರ್ತೀಕ ಮಾಸದಲ್ಲಿ ಒಂದು ದಿನಕ್ಕಿಂತ ಮತ್ತೊಂದು ದಿನ ಮಿಗಿಲಾದುದಾಗಿದೆ. ಈ ದಿನದಲ್ಲಿ ಮಾಡುವ ದಾನಗಳು ಅತೀ ಶ್ರೇಷ್ಠವೇ. ಕಾರ್ತೀಕ ಸೋಮವಾರ ಮಂಗಳವಾರಗಳಿಗಿಂತ ಕಾರ್ತೀಕ ಶನಿತ್ರಯೋದಶಿ ಶ್ರೇಷ್ಠ. ಹಾಗೆಯೇ ಕಾರ್ತೀಕ ಶನಿತ್ರಯೋದಶಿಗಿಂತಲೂ ಕಾರ್ತೀಕ ಶುಕ್ಲ ಹುಣ್ಣಿಮೆ ಶ್ರೇಷ್ಠ. ಮತ್ತು ಕಾರ್ತೀಕ ಶುಕ್ಲ ಹುಣ್ಣಿಮೆಗಿಂತಲೂ ಉತ್ಥಾನ ದ್ವಾದಶಿ ಎಂದು ನಾವು ಮಾಡುವ ದಾನಗಳು ಕೋಟಿ ಫಲಗಳನ್ನು ನಮಗೆ ನೀಡುವವು. ಕಾರ್ತೀಕ ಶುಕ್ಲ ಏಕಾದಶಿಯಂದು ಉಪವಾಸವಿರುವ ಬ್ರಾಹ್ಮಣರಿಗೆ ಉತ್ಥಾನ ದ್ವಾದಶಿಯಂದು ದಧಿಭೋಜನ ಮಾಡಿಸಿ ಕರುವಿನ ಸಮೇತ ಗೋದಾನ ಮಾಡಿದರೆ ಗೋವಿಗೆ ಇರುವ ರೋಮಗಳಷ್ಟು ಬಾರಿ ಸ್ವರ್ಗಾರೋಹಣ ಲಭಿಸುತ್ತದೆ ಎನ್ನುವರು. ಕಾರ್ತೀಕ ಮಾಸದಲ್ಲಿ ವಸ್ತ್ರದಾನಗಳನ್ನು ಮಾಡಿದರೆ ಇಹದಲ್ಲಿ ಉತ್ತಮ ಗತಿಗಳನ್ನು ಹೊಂದುವರು. ಬಲಿಪಾಡ್ಯಮಿಯಾಗಲಿ ಕಾರ್ತೀಕ ಶುಕ್ಲ ಹುಣ್ಣಿಮೆಯೆಂದು ಆಗಲಿ ಹಸುವಿನ ತುಪ್ಪವನ್ನು ಕಂಚಿನ ಪಾತ್ರೆಯಲ್ಲಿ ಸುರಿದು ದೀಪವನ್ನು ಬೆಳಗಿದರೆ ಅಖಂಡ ಪುಣ್ಯ ಲಭಿಸುವುದು. ಹಾಗೆಯೇ ಯಜ್ಞೋಪವೀತವನ್ನು ಓರ್ವ ಸದ್ಬ್ರಾಹ್ಮಣನಿಗೆ ನೀಡಿದರೆ ಈ ಜನ್ಮದಲ್ಲಿ ಮಾತ್ರವಲ್ಲ ಅನೇಕ ಜನ್ಮದ ಪಾಪಗಳೂ ಸಹ ದೂರಾಗುವವು. ಉತ್ಥಾನ ದ್ವಾದಶಿಯಂದು ಓರ್ವ ಸದ್ಬ್ರಾಹ್ಮಣನಿಗಾಗಲಿ ಅಥವಾ ಸುಮಂಗಲಿಯರಿಗಾಗಲಿ ತುಳಸೀದಾನ ಮಾಡಿದರೆ 4 ದಿಕ್ಕುಗಳಲ್ಲಿ ನೀರು ಆವರಿಸಿರುವ ಸಮಸ್ತ ಭೂಮಂಡಲವನ್ನೂ ದಾನ ಮಾಡಿದಷ್ಟು ಪುಣ್ಯಗಳು ಲಭಿಸುವವು ಎನ್ನುವರು. ಕಾರ್ತೀಕ ಮಾಸದಲ್ಲಿ ಬರುವ ಉತ್ಥಾನ ದ್ವಾದಶಿಯು ಬಹಳ ಶ್ರೇಷ್ಠವಾದುದಾಗಿದೆ. ಇಂದು ಯೋಗನಿದ್ರೆಯಿಂದ ಮೇಲೇಳುವ ಶ್ರೀಹರಿಗೆ ಈ ದಿನ ಬಹಳ ಪ್ರಿಯಕರವೆನ್ನುವರು. ಕ್ಷೀರಾಬ್ಧಿ ದ್ವಾದಶಿ ಎಂದೂ ಸಹ ಕರೆಯುವ ಈ ದಿನದಲ್ಲಿ ವಿಷ್ಣು ಸ್ವರೂಪವೆಂದೇ ಹೇಳುವ ಸಾಲಿಗ್ರಾಮವನ್ನು ದಾನ ಮಾಡಿದರೆ ನಮಗೆ ಮಾತ್ರವಲ್ಲದೆ ನಮ್ಮ ಪೂರ್ವಜರಿಗೂ ಸದ್ಗತಿಗಳು ಲಭಿಸುವವೆಂದು ಹೇಳುವರು. ಇದಕ್ಕೆ ಒಪ್ಪುವ ಒಂದು ಕಥೆಯನ್ನು ನಾನಿಲ್ಲಿ ಹೇಳುವೆ ಕೇಳೆಂದರು. ಗೋದಾವರಿ ನದಿ ದಂಡೆಯ ಒಂದು ಊರಿನಲ್ಲಿ ಓರ್ವ ವೈಶ್ಯನಿದ್ದನು. ಜನ್ಮತಃ ವೈಶ್ಯ ವೃತ್ತಿಯನ್ನು ಅನುಸರಿಸುತ್ತಿದ್ದ ಈತನು ಹಣದ ಬಗ್ಗೆ ಅತಿಯಾದ ವ್ಯಾಮೋಹವನ್ನು ಹೊಂದಿದ್ದನು. ವ್ಯಾಪಾರಂ ದ್ರೋಹ ಚಿಂತನಂ ಎಂಬಂತೆ ತಾನು ಮಾಡುತ್ತಿದ್ದ ವ್ಯಾಪಾರದಲ್ಲಿ ಮೋಸದ ದಾರಿ ಹಿಡಿದಿದ್ದನು. ಧನ ಸಂಗ್ರಹಣೆ ಈತನ ಮುಖ್ಯ ಉದ್ದೇಶವೆಂಬಂತೆ ಬಂದ ಹಣವನ್ನು ತಾನೂ ಉಪಯೋಗಿಸದೆ ಪರರಿಗೂ ನೀಡದೆ ಸ್ವಾರ್ಥಿಯಾಗಿ ಇರುತ್ತಿದ್ದನು. ತನ್ನಲ್ಲಿರುವ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳುವ ಉದ್ದೇಶದಿಂದ ಅನೇಕರಿಗೆ ಸಾಲ ನೀಡುತ್ತಿದ್ದನು. ಹೀಗೆ ಪಕ್ಕದ ಊರಿನ ಓರ್ವ ಬ್ರಾಹ್ಮಣನಿಗೆ ಸಾಲ ಕೊಟ್ಟು ಬಹಳ ದಿನಗಳಾಗಿತ್ತು. ಆದರೆ ಆ ಬ್ರಾಹ್ಮಣನಿಗೆ ಸಾಲ ತೀರಿಸಲು ಸಾಧ್ಯವಾಗಿರಲಿಲ್ಲ. ಒಂದು ಬಾರಿ ಒಂದು ತಿಂಗಳು ಗಡುವು ಕೇಳಿದ ಬ್ರಾಹ್ಮಣನಿಗೆ ತಿಂಗಳು ತುಂಬುವುದರಲ್ಲಿ ಸಾಲ ತೀರಿಸಲು ಸಾಧ್ಯವಾಗಲಿಲ್ಲ. ಬ್ರಾಹ್ಮಣನಿದ್ದಲ್ಲಿಗೆ ಬಂದ ವೈಶ್ಯನು ಸಾಲ ಹಿಂದಿರುಗಿಸುವಂತೆ ಪಟ್ಟು ಹಿಡಿದನು. ವೈಶ್ಯನ ಮಾತುಗಳಿಗೆ ಬೇಸತ್ತ ಬ್ರಾಹ್ಮಣ, ಇಡೀ ಜನ್ಮದಲ್ಲಾದರೂ ಸರಿ, ಮುಂದಿನ ಜನ್ಮದಲ್ಲಾದರೂ ಸರಿ, ಕನಿಷ್ಠ ಪಕ್ಷ ಒಂದು ಸಣ್ಣ ಕೀಟವಾಗಿ ಜನಿಸಿದರೂ ಸಹ ನಿನ್ನ ಸಾಲ ತೀರಿಸದೆ ಬಿಡುವುದಿಲ್ಲ ಎಂದ. ಇದನ್ನು ಕೇಳಿದ ವೈಶ್ಯ ಕೋಪದಿಂದ, ಸಾಲ ತೀರಿಸೆಂದರೆ ಮುಂದಿನ ಜನ್ಮದ ಕತೆ ಹೇಳುವಯ್ಯ ಎಂದು ಬ್ರಾಹ್ಮಣನನ್ನು ಕೊಂದನು. ಮುಂದೆ ಯಾರೂ ನಾನು ಕೊಲೆ ಮಾಡಿದ್ದನ್ನು ನೋಡಿಲ್ಲವೆಂದು ಖಾತ್ರಿಪಡಿಸಿಕೊಂಡು ತನ್ನ ಊರಿಗೆ ಮರಳಿದನು. ಕಾಲ ಕಳೆಯಿತು. ವೈಶ್ಯನ ಆಯುಷ್ಯವೂ ಮುಗಿದು ಮರಣವನ್ನಪ್ಪಿದ ಮತ್ತು ಯಮಲೋಕದಲ್ಲಿ ಪಡಬಾರದ ಪಾಡುಗಳನ್ನು ಪಡುತ್ತಿದ್ದ. ಭೂಲೋಕದಲ್ಲಿ ಈ ವೈಶ್ಯನಿಗೆ ಓರ್ವ ಮಗನಿದ್ದ. ಆತನ ಹೆಸರು ಧರ್ಮವ್ರತ. ಈತನು ತನ್ನ ತಂದೆಗೆ ತದ್ವಿರುದ್ಧ. ಅನೇಕ ದಾನಧರ್ಮಗಳನ್ನು ಮಾಡುತ್ತಾ ಪೂಜೆ ಪುನಸ್ಕಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಯಾತ್ರೆಗೆ ತೆರಳಿದವರಿಗೆ ಕಾನ ಪಾನಾದಿಗಳೊಂದಿಗೆ ತಂಗಲು ಜಾಗಗಳನ್ನು ಛತ್ರಗಳನ್ನು ನಿರ್ಮಿಸಿದ. ಈತನ ಈ ಸದ್ಗುಣಗಳಿಂದಾಗಿ ಸುತ್ತಮುತ್ತಲಿನ ಊರಿನಲ್ಲಿ ಈತ ಸದ್ಗುಣನೆಂಬ ಹೆಸರು ಪಡೆದಿದ್ದ. ಒಮ್ಮೆ ಲೋಕಸಂಚಾರ ಮಾಡುತ್ತಾ ಮಹತಿ ವೀಣೆಯನ್ನು ನುಡಿಸುತ್ತಾ ಬಂದ ನಾರದರು ಆತನನ್ನು ನೋಡಿ ಆತನ ಮನೆಗೆ ಧಾವಿಸಿದರು. ಇದನ್ನು ಕಂಡ ಧರ್ಮವ್ರತನಿಗೆ ಪರಮ ಸಂತೋಷ ಉಂಟಾಯಿತು. ಗೌರವಾದರಗಳಿಂದ ನಾರದರನ್ನು ಬರಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಅವರನ್ನು ಸತ್ಕರಿಸಿದ. ಇದನ್ನು ಕಂಡ ನಾರದರು, ಮಗು, ನಿನ್ನ ಈ ದಾನಧರ್ಮಗಳ ಬುದ್ಧಿ ದಯಾಪರತೆಯನ್ನು ನಾನು ಮೆಚ್ಚುತ್ತೇನೆ.
ಆದರೆ ನೀನು ಮಾಡುವ ಈ ಯಾವ ಕಾರ್ಯವೂ ನರಕದಲ್ಲಿ ಬಿದ್ದು ಕಷ್ಟಗಳನ್ನು ಅನುಭವಿಸುತ್ತಿರುವ ನಿನ್ನ ತಂದೆಯನ್ನು ಪಾರು ಮಾಡದು ಎಂದರು. ನಾರದರ ಈ ಮಾತುಗಳನ್ನು ಕೇಳಿದ ಧರ್ಮವ್ರತನು ಆಶ್ಚರ್ಯಚಕಿತನಾದ. ಹಾಗಾದರೆ ನಾನೇನು ಮಾಡಬೇಕೆಂದು ಹೇಳಿ ಎಂದು ಕೇಳಿದ. ಇದಕ್ಕೆ ಉತ್ತರಿಸಿದ ನಾರದರು, ಇದು ಕಾರ್ತೀಕ ಮಾಸ. ಈ ಮಾಸದಲ್ಲಿ ಬರುವ ದ್ವಾದಶಿಯಂದು ಸಾಲಿಗ್ರಾಮವನ್ನು ತುಳಸಿಯಲ್ಲಿಟ್ಟು ಪೂಜಿಸಿ ಸದ್ಬ್ರಾಹ್ಮಣನಿಗೆ ನೀಡು. ಸಾಲಿಗ್ರಾಮ ದಾನವು ದಾನಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ದಾನವಾಗಿದ್ದು, ಇದರಿಂದ ನಿನಗೆ ಮಾತ್ರವಲ್ಲದೆ ನಿನ್ನ ಪಿತೃಗಳಿಗೂ ಪೂರ್ವಜರಿಗೂ ಮೋಕ್ಷ ಲಭಿಸುವುದು ಎಂದರು. ಇದನ್ನು ಕೇಳಿದ ಆತ, ನನ್ನ ಜೀವಮಾನದಲ್ಲಿ ಅನೇಕರಿಗೆ ಅನೇಕ ಬಗೆಯ ದಾನಗಳನ್ನು ಮಾಡಿದ್ದೇನೆ. ಭೂದಾನ, ಗೋದಾನ, ವಸ್ತ್ರದಾನ ಇವೆಲ್ಲವೂ ಓರ್ವ ಬ್ರಾಹ್ಮಣನಿಗೆ ಉಪಯೋಗಕ್ಕೆ ಬರುವಂತಹವು. ಅದನ್ನು ಬಿಟ್ಟು ಒಂದು ಶಿಲೆಯನ್ನು ದಾನ ಮಾಡಿದರೆ ಅದು ಅವರಿಗೆ ಹೇಗೆ ಸಹಾಯವಾಗಲು ಸಾಧ್ಯ? ಇದನ್ನು ಪಡೆದ ಬ್ರಾಹ್ಮಣ ನನ್ನನ್ನು ಉಪಯೋಗಕ್ಕೆ ಬಾರದ ದಾನ ನೀಡಿದನೆಂದು ದೂಷಿಸುವನು. ಅದೂ ಅಲ್ಲದೆ ಇಷ್ಟೆಲ್ಲ ದಾನಗಳನ್ನು ಧರ್ಮದ ಕಾರ್ಯಗಳನ್ನೂ ಮಾಡಿದರೂ ಸಹ ನನ್ನ ತಂದೆಗೆ ಲಭಿಸದ ಸದ್ಗತಿ ಕೇವಲ ಒಂದು ಶಿಲೆಯನ್ನು ದಾನ ನೀಡಿದರೆ ಲಭಿಸುವುದೇ ಎಂದು ಅನುಮಾನವನ್ನು ವ್ಯಕ್ತಪಡಿಸಿದ ನಾರದರು ಅನೇಕ ರೀತಿಯಲ್ಲಿ ಸಾಲಿಗ್ರಾಮದ ಶ್ರೇಷ್ಠತೆಯ ಬಗ್ಗೆ ವಿವರಿಸಿದರಾದರೂ ಧರ್ಮವ್ರತನು ಅದನ್ನು ಅರಿಯುವ ಮನಸ್ಸು ಮಾಡಲಿಲ್ಲ. ನಾಯಿಬಾಲ ಡೊಂಕು ಎಂದು ತಿಳಿದ ನಾರದರು ಹಿಂದಿರುಗಿದರು. ಕಾಲ ಕಳೆದಂತೆ ಧರ್ಮವ್ರತನಿಗೆ ವೃದ್ಧಾಪ್ಯ ಬಂದು ಸಾವನ್ನಪ್ಪಿದ. ಮುಂದೆ ನರಕದಲ್ಲಿ ಶಿಕ್ಷೆಗಳನ್ನನುಭವಿಸಿ ಹುಲಿ, ಕೋತಿ, ಹಂದಿಗಳಾಗಿ ಜನ್ಮವೆತ್ತಿ ಕೊನೆಗೆ ಓರ್ವ ಬ್ರಾಹ್ಮಣನ ಮಗಳಾಗಿ ಜನ್ಮ ತಳೆದ. ಆ ಬ್ರಾಹ್ಮಣನು ಆಕೆಯ ಮಗಳು ವಯಸ್ಸಿಗೆ ಬಂದಂತೆ ಓರ್ವ ಸದ್ಗುಣ ಬ್ರಾಹ್ಮಣ ವರನಿಗೆ ನೀಡಿ ವಿವಾಹ ಮಾಡಿದ. ವಿವಾಹವಾದ ಸ್ವಲ್ಪ ಸಮಯದಲ್ಲೇ ಆತನ ಮಗಳ ಪತಿ ಸಾವನ್ನಪ್ಪಿದ. ಮಗಳ ಸ್ಥಿತಿಯನ್ನು ಕಂಡು ವ್ಯಥಿತನಾದ ಬ್ರಾಹ್ಮಣನು ಇದಕ್ಕೇನು ಕಾರಣವಿರಬಹುದೆಂದು ಚಿಂತಿಸಿ ತನ್ನ ದಿವ್ಯ ದೃಷ್ಟಿಯಿಂದ ಆತನ ಮಗಳ ಪೂರ್ವಜನ್ಮ ವೃತ್ತಾಂತವನ್ನು ತಿಳಿದ. ಆಕೆ ಬಾಲವೈಧವ್ಯವನ್ನು ಹೊಂದಲು ಆಕೆಯ ಪೂರ್ವಜನ್ಮದ ವೃತ್ತಾಂತವೇ ಕಾರಣವೆಂದು ತಿಳಿದು ಮರುಗಳಿಗೆ ಒಂದು ಶುದ್ಧ ಸಾಲಿಗ್ರಾಮವನ್ನು ತಂದು ಶಾಸ್ತ್ರೋಕ್ತವಾಗಿ ಅದನ್ನು ಪೂಜಿಸಿ ತನ್ನೆಲ್ಲಾ ಪೂರ್ವಜನ್ಮದ ಪಾಪಗಳೂ ಸಹ ಇದರಿಂದ ಕಳೆಯಲಿ ಎಂದು ಆಕೆಯ ಬಾಯಲ್ಲೇ ಹೇಳಿಸಿ ಓರ್ವ ಸದ್ಬ್ರಾಹ್ಮಣನಿಗೆ ದಾನ ಕೊಡಿಸಿದ. ಆಕೆ ಸಾಲಿಗ್ರಾಮವನ್ನು ದಾನ ನೀಡುತ್ತಿದ್ದಂತೆ ಸಾವನಪ್ಪಿದ್ದ ಆಕೆಯ ಪತಿ ಮೂರ್ಛೆಯಿಂದ ಮೇಲೆದ್ದವನಂತೆ ಮೇಲೆದ್ದ. ಹಾಗೂ ಧರ್ಮವ್ರತನ ತಂದೆ ನರಕದಿಂದ ವಿಮುಕ್ತಿ ಹೊಂದಿದ. ಮುಂದೆ ಆಕೆ ಮೋಕ್ಷವನ್ನು ಹೊಂದಿದಳು. ಕೇಳಿದೆಯಾ ಮಹಾರಾಜ, ಧರ್ಮವ್ರತನು ಎಷ್ಟೇ ದಾನ, ಧರ್ಮ, ಪೂಜೆ, ವ್ರತಾದಿಗಳನ್ನು ಅನುಸರಿಸಿದ್ದರೂ ಸಾಲಿಗ್ರಾಮ ದಾನದ ಬಗ್ಗೆ ನಿರ್ಲಕ್ಷಿಸಿದ್ದರಿಂದ ಅನೇಕ ಜನ್ಮಗಳನ್ನು ಎತ್ತಿ ಮುಂದೆ ಸಾಲಿಗ್ರಾಮವನ್ನು ದಾನ ನೀಡುವವರೆಗೂ ಆತನಿಗೂ ಮತ್ತು ಆತನ ತಂದೆಗೂ ಮೋಕ್ಷ ಲಭಿಸಲಿಲ್ಲ. ಯಾವುದೇ ಸಂದರ್ಭದಲ್ಲಾಗಲಿ ಹಿರಿಯರ ಮಾತುಗಳನ್ನು ನಾವು ಗೌರವಿಸಬೇಕೆಂದು ಹೇಳುವುದು ಇದಕ್ಕೆ. ಅವರ ಮಾತುಗಳು ನಮಗೆ ಅಪ್ರಿಯವಾದರೂ ಅದರಿಂದ ಒಳಿತಾಗುವುದೆನ್ನುವುದಾದರೆ ನಾವು ತಪ್ಪದೇ ಅದನ್ನು ಪಾಲಿಸಬೇಕು. ಹಿರಿಯರ ಅನುಭವದ ಮಾತುಗಳು ನಮಗೆಂದೂ ಸಹ ದಾರಿದೀಪವಾಗಿರಬೇಕು. ನೀನೂ ಸಹ ಕಾರ್ತೀಕ ಮಾಸದ ದ್ವಾದಶಿಗಳಂದು ತಪ್ಪದೇ ಸಾಲಿಗ್ರಾಮ ಪೂಜೆ ಮತ್ತು ದಾನಾದಿಗಳನ್ನು ಮಾಡು. ಇದರಿಂದ ನಿನಗೆ ಮಾತ್ರವಲ್ಲದೆ ನಿನ್ನ ಪೂರ್ವಜರಿಗೂ ಸಹ ಮುಕ್ತಿ ಲಭಿಸುವುದು ಎಂದು ಹೇಳುವಲ್ಲಿಗೆ ಕಾರ್ತೀಕ ಪುರಾಣದ 12ನೆಯ ಅಧ್ಯಾಯ ಸಂಪೂರ್ಣವಾಯಿತು.